ಎಲ್ಲರಿಗೂ ನಮಸ್ಕಾರ. ಕವಿ ಸಾಹಿತಿ ಲೇಖಕರ ಜನ್ಮದಿನದ ಆಚರಣೆಯಲ್ಲಿ ಇಂದು ಸೆಪ್ಟೆಂಬರ್ 1, 1928 ಜನಿಸಿದ ಲೇಖಕಿ ತ್ರಿವೇಣಿಯವರ ಕುರಿತು ಪರಿಚಯವನ್ನು ಮಾಡಿಕೊಳ್ಳೋಣ. ತ್ರಿವೇಣಿ ಎಂಬ ಪರಸ ನಮ್ಮದಿಂದ ಸಿದ್ಧರಾದವರು ಶ್ರೀಮತಿ ಅನುಸೂಯ ಸೇತು. ಇವರು ಕನ್ನಡದ ಪ್ರಮುಖ ಕಾದಂಬರಿಕಾರರು. ಹಲವಾರು ಜನಪ್ರಿಯ ಕಾದಂಬರಿಗಳ ಮೂಲಕ ಪ್ರಸಿದ್ಧಿಯಾಗಿದ್ದಾರೆ. ಕನ್ನಡ ಸಾಹಿತ್ಯದ ಪ್ರಮುಖ ಬರಹಗಾರ್ತಿಯಾಗಿ ಗುರುತಿಸಲ್ಪಟ್ಟಿದ್ದಾರೆ. ತ್ರಿವೇಣಿಯವರು ಸೆಪ್ಟೆಂಬರ್ 1, 1928 ಮಂಡ್ಯದಲ್ಲಿ ಜನಿಸಿದರು. ತಂದೆ ಜಿ ಎನ್ ಕೃಷ್ಣಸ್ವಾಮಿ ಪ್ರಸಿದ್ಧ ವಕೀಲರು, ತಾಯಿ ಜಂಗಮ್. ಇವರ ಹೈಸ್ಕೂಲ್ನವರೆಗೆ ಶಿಕ್ಷಣ ಮಂಡ್ಯದಲ್ಲಿ ಆಗಿದೆ, ಕಾಲೇಜು ಶಿಕ್ಷಣ ಮೈಸೂರಿನಲ್ಲಿ ಆಗಿದೆ. 1947ರಲ್ಲಿ ಮಹಾರಾಣಿ ಕಾಲೇಜಿನಿಂದ ಮನಶಾಸ್ತ್ರದಲ್ಲಿ ಸಿದ್ದೇಗೌಡ ಚಿನ್ನದ ಪದಕದೊಂದಿಗೆ ಬಿಎ ಪದವಿ ಪಡೆದರು. ನಂತರ ಮೈಸೂರಿನಿಂದ ಮಂಡ್ಯಕ್ಕೆ ಬಂದು ಅಲ್ಲಿ ಪ್ರೌಢಶಾಲೆಯಲ್ಲಿ ಅಧ್ಯಾಪಕಿಯಾಗಿ ಸೇವೆಯನ್ನು ಆರಂಭಿಸಿದರು. ಸಾಹಿತಿ ತ್ರಿವೇಣಿಯವರು ಅನೇಕ ಕಾದಂಬರಿಗಳನ್ನು ರಚಿಸಿದ್ದಾರೆ. ಹೆಣ್ಣಿಗೆ ಸಿಗಿದಾಗ ಬೆಳ್ಳಿ ಮೋಡ, ಶರಪಂಜರ, ಮುಕ್ತಿ, ಹೂಹಣ್ಣು, ಕಾಫಿಯಾತ್ರೆ, ದೂರದ ಬೆಟ್ಟ, ಬೆಕ್ಕಿನ ಕಣ್ಣು, ಬಾನು ಬೆಳಗಿಸು, ಹೃದಯ ಗೀತೆ, ಕೀಳುಗೊಂಡು, ಅಪಸ್ವರ, ಅಪಜಯ, ತಾವರೆಯ ಕೊಳ, ಸೋತು ಗೆದ್ದವಳು, ಕಂಕಣ, ಮುಚ್ಚಿದ ಬಾಳು, ಮೊದಲ ಹೆಜ್ಜೆ, ಅವಳ ಮನೆ, ಸಂತಗಾನ, ಅವಳ ಮಗಳು, ಹೀಗೆ ಹಲವಾರು ಕಾದಂಬರಿಗಳನ್ನು ರಚಿಸಿದ್ದಾರೆ. ಸಾಹಿತಿ ತ್ರಿವೇಣಿಯವರು ಅನೇಕ ಗೌರವ ಮತ್ತು ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಅವಳ ಮನೆ ಎಂಬ ಕಾದಂಬರಿಗೆ 1960ರಲ್ಲಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ದೊರೆತಿದೆ. ಸಣ್ಣ ಕಥೆಗಳ ಸಂಕಲನವಾದ ಸಮಸ್ಯೆಯ ಮಗು ಎಂಬ ಪುಸ್ತಕಕ್ಕೆ 1962ರಲ್ಲಿ ದೇವರಾಜ್ ಪ್ರಶಸ್ತಿ ಲಭಿಸಿದೆ. ತ್ರಿವೇಣಿಯವರು ತಮ್ಮ 35ನೇ ವಯಸ್ಸಿನಲ್ಲಿಯೇ ಜುಲೈ 1963ರಂದು ತಮ್ಮ 11 ದಿನಗಳ ಹೆಣ್ಣು ಮಗುವನ್ನು ಬಿಟ್ಟು ನಿಧನರಾದರು.